ಈಗ ಅಹೋಬಿಲಕ್ಕೆ ಬಂದಿದ್ದೀನಿ. ನನ್ನ ರಸ್ತೆ ಉದ್ದಕ್ಕೂ ಸಿಕ್ಕಿರೋದು ನರಸಿಂಹದೇವರೇ. ನರಸಿಂಹದೇವರ ಕ್ಷೇತ್ರ 55 ಕ್ಷೇತ್ರಗಳ ಪೈಕಿ ಇದು ಒಂದು ಅಂತ ಅನ್ಕೊಳ್ತಾರೆ. ಆದ್ರೆ ಇದು ನರಸಿಂಹದೇವರ ಅವತಾರವಾದಂತಹ ಸ್ಥಳ, ಕೃತಯುಗದಲ್ಲಿ ಅವತಾರವಾದಂತಹ ಸ್ಥಳ. ಪ್ರಹ್ಲಾದ ರಾಜರ ಮೊರೆಯನ್ನ ಕೇಳಿ ನರಸಿಂಹದೇವರು ಅವರಿಗೆ ದರ್ಶನ ಮಾಡಿ ಒಂದು ಹೊಸ ಅವತಾರವನ್ನೇ, ವಿಷ್ಣು ಹೊಸ ಅವತಾರವನ್ನೇ ಅವತರಿಸಿದ. ಅಂದ್ರೆ ನರಸಿಂಹನಾಗಿ ನರನಾಗಿ ನರಸಿಂಹನಾದ ಸ್ಥಳ ಈ ಅಹೋಬಿಲ ಕ್ಷೇತ್ರ. ಇಲ್ಲಿ 9 ನರಸಿಂಹ ಕ್ಷೇತ್ರಗಳಿವೆ. ಅಂದ್ರೆ ಇಲ್ಲಿ 9 ಬೆಟ್ಟದ ಮೇಲೆ ಅರಣ್ಯದಲ್ಲಿ 9 ನರಸಿಂಹದೇವರ ಉಪಸ್ಥಿತಿ ಇರತಕ್ಕಂತಹ ಆಲಯಗಳಿವೆ. ಅದರಲ್ಲಿ ಈ ನಾವು ಬಂದಿರೋದು ಪ್ರಮುಖವಾದ ಆಲಯ. ಇಲ್ಲಿ ಪ್ರಹ್ಲಾದ ರಾಜರು ತಪಸ್ಸು ಮಾಡಿ ನಮಿಸಿ ಸ್ಮರಿಸಿ ನರಸಿಂಹದೇವರು ಅವರ ಎದುರಿಗೆ ಪ್ರಕಟವಾದಂತಹ ಸ್ಥಳ. ಶಂಕರಾಚಾರ್ಯರು ಬಂದು ತಪಸ್ಸು ಮಾಡಿದ ಸ್ಥಳ ಮತ್ತು ಸುದರ್ಶನ ಚಕ್ರವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅದೇ ರೀತಿ ರಮಾನುಜಾಚಾರ್ಯರು ಸಹ ಇಲ್ಲಿ ಬಂದು ನೆಲೆಯಲ್ಲಿರುತ್ತಾರೆ. ಇಲ್ಲಿಂದ ತಿರುಪತಿಗೆ ಅರಣ್ಯದ ಮೂಲಕ ಒಂದು ಕಾಲ್ನಡಿಗೆಯೇ